ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ತಿಳ್ಕೋಬೇಕಾದಂತಹ ಬಹುಮುಖ್ಯವಾದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಆಗ್ಲೇ ಹೇಳಿದೆ, ಪ್ರಿಲಿಮ್ಸ್ ಕೆಪಿಎಸ್ಸಿ ಪ್ರಿಲಿಮ್ಸ್ ನಲ್ಲಿ ಬರುವಂತಹ ಸಾಧ್ಯತೆ ಇನ್ನೂ ಇದೆ, ಹಾಗೂ ಕೆಪಿಎಸ್ಸಿ ಮೇನ್ಸ್ ನಲ್ಲಿ ಜಿಎಸ್ ಪೇಪರ್ 3 ಅಲ್ಲಿ ಬರುವಂತಹ ಒಂದು ಸೆಕ್ಷನ್ ಇದು. ಏನಪ್ಪ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ, ಸರ್ಕಾರವು ಒಂದು ಬೆಳೆಯನ್ನ ಬೆಳೆಯುವ ಮುಂಚೆಯೇ ಘೋಷಿತ ಮಾಡಿಬಿಡುತ್ತೆ, ನೀವು ಈ ಬೆಳೆಯನ್ನ ಬೆಳೆದರೆ ನಾವು ಇದನ್ನ ಈ ದರದಲ್ಲಿ ಕೊಂಡುಕೊಳ್ಳುತ್ತೇವೆ ಅಂತ. ಯಾರು ಇದನ್ನ ಫೈನಲೈಸ್ ಮಾಡೋದು ಅನ್ನೋದು ಬಹಳ ಟ್ರಿಕ್ಕಿ ಆದ ಪ್ರಿಲಿಮ್ಸ್ ಕ್ವೆಶನ್. ಏನು ಅಂತ ಅಂದ್ರೆ, ಇಟ್ ಈಸ್ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ಕಮಿಷನ್ ಆಫ್ ಅಗ್ರಿಕಲ್ಚರ್ ಅಗ್ರಿಕಲ್ಚರಲ್ ಕಾಸ್ಟ್ಸ್ ಅಂಡ್ ಪ್ರೈಸಸ್, CACP ಅಂತ ಏನಿದೆ, ಇವರು ರೆಕಮೆಂಡ್ ಮಾಡ್ತಾರೆ, ಇವರು ಫೈನಲೈಸ್ ಮಾಡೋದಿಲ್ಲ. ಎಕ್ಸಾಮ್ ಅಲ್ಲಿ ವರ್ಡಿಂಗ್ಸ್ ಅನ್ನ ತುಂಬಾ ಹುಷಾರಾಗಿ ಓದ್ಬೇಕು. ಏನಪ್ಪ CACP ಅಂತ ಅಂದ್ರೆ, ಇಟ್ ಈಸ್ ಅನ್ ಅಟ್ಯಾಚ್ಡ್ ಆಫೀಸ್. ಇದು ಒಂದು ಅಟ್ಯಾಚ್ಡ್ ಆಫೀಸು, ಎದರಲ್ಲಿ ಅಂದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಲ್ಲಿ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರಿನ ಒಂದು ಅಟ್ಯಾಚ್ಡ್ ಆಫೀಸು. ಈ ಕಮಿಷನ್ ಅವರು ಇದನ್ನ ರೆಕಮೆಂಡ್ ಮಾಡಿದ ಮೇಲೆ ಹೇಗೆ ರೆಕಮೆಂಡ್ ಮಾಡ್ತಾರೆ ಅಂದ್ರೆ, ಯಾವ ಫ್ಯಾಕ್ಟರ್ಸ್ ಇನಲ್ಲಿ ಅಂದ್ರೆ, ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ದುಡ್ಡಾಗತ್ತೆ ಪ್ರೊಡ್ಯೂಸ್ ಮಾಡಕ್ಕೆ, ಡಿಮ್ಯಾಂಡ್ ಸಪ್ಲೈ ಇದೆಯಾ ಅದರ ಡಿಮ್ಯಾಂಡ್ ಸಪ್ಲೈ, ಮಾರ್ಕೆಟ್ ಪ್ರೈಸಿನ ಟ್ರೆಂಡ್ಸ್, ಹಾಗೂ ಇಂಟರ್ ಕ್ರಾಪ್ ಪ್ರೈಸ್ ಪ್ಯಾರಿಟಿ, ಮತ್ತೆ ಇದನ್ನೆಲ್ಲ ಸಾಕಷ್ಟು ವಿಷಯಗಳು, ಹಾಗೂ ಬಹಳಷ್ಟು ಎಕ್ಸ್ಪರ್ಟ್ಸ್ ಕೂತ್ಕೊಂಡು ಡಿಸೈಡ್ ಮಾಡುವಂತ ಒಂದು ಮೆಕ್ಯಾನಿಸಮ್ ಇದು. ಇದನ್ನ ರೆಕಮೆಂಡ್ ಮಾಡಿದ ಮೇಲೆ ಕ್ಯಾಬಿನೆಟ್ ಕಮಿಟಿ ಆಫ್ ಎಕನಾಮಿಕ್ ಅಫೇರ್ಸ್, CCEA ಅಂತ ಏನ್ ಹೇಳ್ತೀವಿ, ಅದರ ಹೆಡ್ ಬಂದು ಪ್ರೈಮ್ ಮಿನಿಸ್ಟರ್ ಆಗಿರುತ್ತಾರೆ, ಅವರು ಅದನ್ನ ಅಪ್ರೂವ್ ಮಾಡ್ತಾರೆ ವಿತ್ ಸಮ್ ಅಮೆಂಡ್ಮೆಂಟ್ಸ್, ಅವರಿಗೆ ತಿಳಿದಂತಹ ಒಂದು ಅಮೆಂಡ್ಮೆಂಟ್ಸ್ ಅನ್ನ ಮಾಡಿ ಅಪ್ರೂವ್ ಮಾಡ್ತಾರೆ. ಸೊ ಇಲ್ಲಿ ವರ್ಡ್ ಬಂದ್ ಫೈನಲ್ ಅಪ್ರೂವಲ್ ಬಂದ್ಬಿಟ್ಟು CECA, ರೆಕಮೆಂಡೇಶನ್ ಬಂದ್ಬಿಟ್ಟು CACP. ಸೊ ಎಷ್ಟು ಕ್ರಾಪ್ಸಿಗೆ ಅಂತ ಅಂದ್ರೆ, ನೀವು ಇಲ್ಲಿ ನೋಡಬಹುದು ಇಂಡಿಯನ್ ಎಕ್ಸ್ಪ್ರೆಸ್ ಇನ್ ಆರ್ಟಿಕಲ್ಲು, June 8, 2023. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಭಾರತದಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗೋದು 7th June. 7th June, 6th, 7th or 8th June ಈಸ್ ದ ಲಾಸ್ಟ್, ಅಂದ್ರೆ ಅವತ್ತಿಗೆ ಮಾನ್ಸೂನ್ ಸ್ಟಾರ್ಟ್ ಆಗ್ಬಿಡುತ್ತೆ ಅನ್ನೋದು. ಆ ಟೈಮಲ್ಲಿ ಅಂದ್ರೆ ಬಿತ್ತುವ ಮುಂಚೆಯೇ ಸರ್ಕಾರ ಘೋಷಿತ ಮಾಡ್ತಾ ಇದೆ, ಕ್ಯಾಬಿನೆಟ್ ಅನೌನ್ಸಸ್ ಹೈಕ್ ಇನ್ MSP ಫಾರ್ ಕ್ಯಾರಿಫ್ ಅನ್ನೋದು ಆರ್ಟಿಕಲ್ಲು. ಲಾಸ್ಟ್ ಇಯರ್ MSP ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ, ಮತ್ತೆ 5% to 10% ರೇಂಜ್. ಸೊ MSP ಫಾರ್ ಪ್ಯಾಡಿ ಹ್ಯಾಸ್ ಬೀನ್ ಫಿಕ್ಸ್ಡ್ ಎಟ್ ಸೋ ಅಂಡ್ ಸೋ. ಯಾವುದೆಲ್ಲ ಕ್ರಾಪ್ಸ್ಗೆ ಅಂತ ಅಂದ್ರೆ, 22 crops ಪ್ಲಸ್ 1 crop, ದಟ್ ಈಸ್ ಶುಗರ್ ಕೇನಿಗೆ ಮಾತ್ರ FRP ಅಂತ ಕರೀತಾರೆ, ದಟ್ ಈಸ್ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸಸ್ ಫಾರ್ ಶುಗರ್ ಕೇನ್. ಸೊ 23 crops ಗೆ ಗವರ್ನಮೆಂಟು ರಿಲೀಸ್ ಮಾಡತ್ತೆ, ಅನೌನ್ಸ್ ಮಾಡತ್ತೆ.